ನಾನು ಇಷ್ಟೇ ನಾಟಿಯಾಗಿದ್ದೆ, ಈಗ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಮೆಚ್ಯೂರ್ಡ್ ಆಗ್ತೀನಿ. ಇಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡ್ಮೇಲೆ ನಾನು ಯಾಕೆ ಇಷ್ಟು ಚೆನ್ನಾಗಿರ್ಬಾರ್ದು ಹೇಳಿ. ಒಂಥರ ಮರಿ ಪುಡಾರಿ, ಮನೆಗೆ ಏನೂ ತಂದಾಕಲ್ಲ. ಹೀರೋಯಿನ್ಗೋಸ್ಕರ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಡೈರೆಕ್ಟ್ ಹೇಳಿದ್ರು ಕೆಲಸ ಮಾಡಲ್ಲ ಅವರು. ಸಟ್ಟಲ್ಲಿ ಇವರೇ ಫೇವ್ರೇಟು, ಇವ್ರ ಮುಂದೆ ಇದ್ದಾಗ ಅವ್ರ ಇದ್ದಾಗ ಅವ್ರ ಫೇವ್ರೇಟ್. ಇವಾಗ ನಮ್ಮ ಸೆಟ್ಟಲ್ಲಿ ಇದ್ದೀರಾ, ನಾನೆಲ್ಲರೂ ಪರಿಚಯ ಮಾಡಿಸ್ಕೋತೀನಿ, ಬನ್ನಿ. ಫಸ್ಟ್ ನಾವು ಬರೋದು ಮೇಕಪ್ ಹತ್ರ. ನಮ್ಮ ಸೂಪರ್ ಸ್ಟಾರ್, ರೀಲ್ ಸ್ಟಾರ್, ಮೇಕಪ್ ಬ್ಲಾಗ್ಸ್, ವಿಡಿಯೋಸ್ ಎಲ್ಲಾನು ಇವ್ರ ಪೇಜ್ ಅಲ್ಲಿ ನೋಡ್ಬೋದು. ಹೇಳಿ. ಏನ್ ಹೇಳೋದಮ್ಮ, ಅಷ್ಟೇ ಅವ್ರ ವಿಡಿಯೋ ಅಷ್ಟೇ. ಬನ್ನಿ, ಬೇರೆ ಇವ್ರು ನಮ್ ಹೀರೋ ಗೊತ್ತಲ್ಲ. ಬಟ್ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಸೆಚ್ನ ಕ್ಯೂಟ್ನೆಸ್. ನನ್ನ ಬಗ್ಗೆ ಹೊಗಳೋದನ್ನ ಇಲ್ಲೇ ಹೊಗಳಿ ದಯವಿಟ್ಟು. ನನ್ನ ಪ್ರತಿಬಿಂಬ ಅಂತ ಹೇಳಬೇಕು. ನಾನು ಇಷ್ಟೇ ನಾಟಿಯಾಗಿದ್ದೆ, ಈಗ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಮೆಚ್ಯೂರ್ ಆಗ್ತೀನಿ. ಶಿ ಈಸ್ ವೆರಿ ಕ್ಯೂಟ್. ನನಗೆ ನನ್ನ ಹಳೆ ಏನು ಫಿಲ್ಮ್ ಲೈಫೆಲ್ಲ ನಾಪಕ್ಕೆ ಬರುತ್ತೆ. ಆ್ಯಂಡ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಗಾಡ್ ಬ್ಲೆಸ್ ಸರ್. ಥ್ಯಾಂಕ್ ಯು. ನಮ್ಮ ಫೇವ್ರೇಟ್ ರಾಧಾ ಮಿಸ್ ಆಲ್ರೆಡಿ ನೋಡಿದ್ದೀರಾ, ಸ್ಕ್ರೀನ್ ಮೇಲೆ ಅಷ್ಟೇ ಕ್ಯೂಟಾಗಿ ಇದ್ದಾರೆ, ಆಫ್ ಸ್ಕ್ರೀನ್ ಕೂಡ. ನಮಗೆಲ್ಲ ತಿಂಡಿ, ಊಟ, ಗೊಜ್ಜು ಇದನ್ನು ಹೇಳಬೇಕಾ? ಎಲ್ಲ ಹೇಳಿದ್ರೆ ನಾಳೆನೂ ತಂದುಕೊಡೋದು, ಎಲ್ಲ ಪಾರ್ಸೆಲ್ ತಂದುಕೊಡ್ತಾರೆ, ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ, ತಿಂದು ಚೆನ್ನಾಗಿರಮ್ಮ. ಹೇಳಿ ನಮ್ಮ ಸೀರಿಯಲ್ ನೋಡಿ ಅಂತ. ಎಲ್ಲರೂ ದಯವಿಟ್ಟು ನಮ್ಮ ಸೀರಿಯಲ್ ನೋಡಿ, ನಾ ಬಂದಿದ್ದೀನಿ, ನನಗೋಸ್ಕರ ಆದರೂ ನೋಡಿ. ಇವ್ರಿಗೋಸ್ಕರನೇ ನೋಡಿ. ಆ್ಯಂಡ್ ಇಲ್ಲಿ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ, ಇವರನ್ನ ಸ್ವಲ್ಪ ಕ್ಲೀನಾಗಿ ಫೋಕಸ್ ಮಾಡಿ. ಇವಾಗವರೆಗೂ ನಮಗೆ ಇಲ್ಲಿ ನಿಂತಿರೋದು ನಮ್ಮ ಅಸೋಸಿಯೇಟ್ ಇವರೇ, ನಮ್ಮ ಫುಲ್ ಸೆಟ್ಟಿನ ಮುಷ್ಟಿ ಇವ್ರ ಹತ್ರನೇ ಇರೋದು. ಯಾನ ಬೇಕಾದ್ರೂ ಶುದ್ಧ ಬಿಸಾಕ್ತಾರೆ, ತುಳಿತಾರೆ, ಬೆಳೆಸ್ತಾರೆ. ಹೇಳಿ, ಹೆಂಗನ್ಸ್ತಿದೆ ನಮ್ಮ ಜೊತೆ ಕೆಲಸ ಮಾಡೋದು? ಹೆಂಗನ್ಸ್ತಿದೆ ಹೇಳಿ. ತುಂಬಾ ಖುಷಿ ಆಗ್ತಿದೆ, ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನಮ್ಮ ನನ್ನ ಫೇವ್ರೆಟ್ ನನ್ನ ಕ್ಯಾಪ್ಟನ್ ತಾತ, ಕ್ಯಾಪ್ಟನ್ ರಾಮಚಂದ್ರಪ್ಪ. ಹೇಗನ್ಸ್ತಿದೆ? ಓ, ಚೆನ್ನಾಗಿದೆ. ನನ್ನ ಮುದ್ದು ಮೊಮ್ಮಗಳು ಹೇಳೋದು, ಮಾತಾಡೋದು, ಆ್ಯಕ್ಟ್ ಮಾಡೋದು ಎಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಲವ್ಲಿ ಗ್ರ್ಯಾಂಡ್ ಡಾಟರ್. ನಿಜವಾಗ್ಲೂ ಅವರು ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವ್ರು ಸೆಟ್ಟಿಗೆ ಬರೋದ್ರಿಂದ ಹಿಡಿದು ಹೋಗೋವರೆಗೂ ಅವ್ರು ಹೆಂಗಿರ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಡು ಕಲಿಬೇಕು. ಅವ್ರು ಇದಾರೆ ಅಂತ ಹೇಳ್ತಿಲ್ಲ, ಬಟ್ ಹೀ ಈಸ್ ವೆರಿ ಸ್ವೀಟ್. ಯಾರಿಗೂ ಒಂದು ಸ್ವಲ್ಪ ತೊಂದರೆ ಮಾಡಲ್ಲ, ನಮ್ದೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಹೆಂಗಿದೆ ಕರಿಮಣಿ, ರೆಸ್ಪಾನ್ಸ್ ಹೆಂಗಿದೆ? ಬೊಂಬಾಡಾಗಿ ಇಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡ್ಮೇಲೆ ನಾನು ಯಾಕೆ ಇಷ್ಟು ಚೆನ್ನಾಗಿರ್ಬಾರ್ದು ಹೇಳಿ. ಹೆಂಗಿದೆ ರೆಸ್ಪಾನ್ಸ್? ಭಾಳ ಚೆನ್ನಾಗಿದೆ, ಎಲ್ಲರೂ ಭಾಳ ಇಷ್ಟಪಡ್ತಾ ಇದ್ದಾರೆ, ನನ್ನ ಪಾತ್ರನೂ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ಇಡೀ ಸೀರಿಯಲ್ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕ್ಯೂರಿಯಸ್, ಎಲ್ಲರೂ ದಯವಿಟ್ಟು ನೋಡಿ, ನಿಮ್ಮ ವಿಮರ್ಶೆ ಮಾಡಿ, ನಿಮ್ಮ ಪ್ರೋತ್ಸಾಹ ನಮಗಿರಲಿ ದಯವಿಟ್ಟು. ಇವರು ನಮ್ಮ ಚಿಕ್ಕಮ್ಮ. ಹೇಳಿ, ಅಷ್ಟೇ ಇಂಟ್ರೊಡಕ್ಷನ್ ನಿಮಗೆ, ಆ ಥರ ಎಲ್ಲ ಕೊಡಲ್ಲ ನಾನು. ನೀನು ಫಸ್ಟ್ ಹೋಗಲ್ಬೇಕು ತಾನೆ, ಮ್ಯೂಚುವಲ್, ಇದನ್ನ ಎಡಿಟ್ ಮಾಡ್ಕೊಳ್ಳಿ ಆಯ್ತಾ. ಇವರು ನಮ್ಮ ಫೇವ್ರೆಟ್ ದೀಪ್, ನಮ್ಮ ಚಿಕ್ಕಮ್ಮ. ಸ್ಕ್ರೀನಲ್ಲಿ ಫುಲ್ಲು ಕಿರಿಕು, ನನಗೆ ಕಿರಿಕಿಲ್ಲ, ಅವ್ರ ಮಕ್ಳಿಗೆ ಕಿರಿಕು. ಬಟ್ ಆಫ್ ಸ್ಕ್ರೀನ್ ಶಿ ಈಸ್ ಆಲ್ಸೋ ವೆರಿ ಸ್ವೀಟ್. ಹೇಳಿ, ನನ್ನ ಜೊತೆ ಕೆಲಸ ಮಾಡೋದು ಹೆಂಗನ್ಸ್ತದ? ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅದನ್ನು ಹೇಳ್ತೀನಿ. ವೆರಿ ಸ್ವೀಟ್ ಅಲ್ಲ, ಸೆಟ್ಟು ಅಷ್ಟೇ. ನಮ್ಮ ಡೈರೆಕ್ಟ್ರು ಮೋಸ್ಟ್ ಹ್ಯೂಮರಸ್, ಏನೇನೋ ಚೇಷ್ಟೆ ಮಾಡ್ತಾ ತಮಾಷೆ ಮಾಡಿಕೊಂಡು ಮಾಡ್ತಾರೆ. ಇವಳು ತುಂಬ ಸ್ವೀಟಾಗಿದ್ಲು, ಇವಾಗ ಬರ್ತಾ ಬರ್ತಾ ತರಲೆ ಆಗ್ತಾ ಇದ್ದಾಳೆ. ಸಂಹೌ ವಿಲ್ ಲರ್ನ್ ಟು ಮ್ಯಾನೇಜ್. ಕಲಿಸ್ತಾರೆ. ನಿಮ್ಮ ಗಂಡನ ಬಗ್ಗೆ ಹೇಳಿ, ಆನ್ ಸ್ಕ್ರೀನ್ ಗಂಡ. ಆನ್ ಸ್ಕ್ರೀನ್ ಗಂಡ ಇವಳು ಚಿಕ್ಕಪ್ಪ. ಆನ್ ಸ್ಕ್ರೀನ್ ಒಂಥರ ಮರಿ ಪುಡಾರಿ,
ಮನೆಗೆ ಏನೂ ತಂದಾಕಲ್ಲ. ನಾನು ಕಷ್ಟಪಟ್ಕೊಂಡು ನಮ್ಮ ಭಾವನವ್ರ ಸಂಬಳದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ಅದರ್ವೈಸ್ ರಾಜೇಂದ್ರ ಕಾರಂತ ಕರ್ನಾಟಕ ಕಂಡ ತುಂಬ ಒಳ್ಳೆ ಥಿಯೇಟರ್ ಪರ್ಸನ್. ವಿ ಆರ್ ಆಲ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಇಷ್ಟೊಂದು ಜನ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಇದೆ. ಇವ್ರ ಮಧ್ಯೆ ಎರಡು ನನ್ನ ಐ ವಿಲ್ ಶೋ ಯು, ಇವ್ರ ಎಲ್ಲರ ಮಧ್ಯ ಇವರಿಬ್ರು ನನಗೆ ತಮ್ಮ ತಂಗಿದೀರು. ಹೇಳಿಪ್ಪ ಫಸ್ಟ್ ಹೋಗಳು ಸಾಕು ಹೇಳು. ಹಾಯ್, ನನ್ನ ಹೆಸರು ರಾಜ್ ಅಲಿಯಾ ಸ್ವರೂಪ್. ಅಕ್ಕನ ಮುದ್ದಿನ ತಮ್ಮ ನಾನು. ಇವಳೆ ಫ್ಯೂಚರ್ ಮಾಡೆಲ್ ಅನ್ಕೊಂಡಿದ್ದಾರೆ. ನಾನು ಸಾಹಿತ್ಯ ತಂಗಿ ಕ್ರೀಷ್ಮಾ, ಫ್ಯೂಚರ್ ಮಾಡೆಲ್. ಮಾಡೆಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮಿಕ್ಕಿ ದೇವ್ರು ಬಿಟ್ಟಿದ್ದು. ಬಟ್ ಪ್ರಯತ್ನ ಪಡ್ತಾ ಇದ್ದೀನಿ, ನೋಡೋಣ. ಮನ್ಸಿಂದ ಪ್ರಯತ್ನ ಪಡ್ತಾರೋ? ಮನ್ಸಿಂದ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಮನ್ಸಿಂದ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಇವರು ಒಬ್ರು ತುಂಬಾ ಮನ್ಸಿಂದ ಕೆಲಸ ಮಾಡ್ತಾರೆ. ಹೇಳಿ. ಮನಸ್ಸಿಂದ ಕೆಲಸ ಮಾಡ್ತೀನಿ. ಫ್ರೇಮಲ್ಲಿ ನಂದು ಒಂದು ಬಂದೇ ಇಲ್ಲ, ನಂದು ಫೋಟೋ ಬಂದಿಲ್ಲ, ಏನಿಲ್ಲ. ಮೊನ್ನೆ ಒಂದು ಡೈಲಾಗ್ ಹೊಡೆದಿದ್ದೀನಿ, ಅದನ್ನು ಪ್ಲೀಸ್ ಎಡಿಟ್ ಮಾಡಿ, ಎಡಿಟ್ ಮಾಡಿದೆ ಅದನ್ನ ಹಾಕಿ. ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಮನಸ್ಸಿಂದ ಕೆಲಸ ಮಾಡ್ತಾರೆ. ಏನ್ ಕೇಳಿದ್ರು ಅಕ್ಕ ಮನಸ್ಸಿಂದ ತಂದು ಕೊಡ್ತೀನಿ ಅಂತಾರೆ. ನಮ್ಮ ಸೆಟ್ಟಲ್ಲಿ ನಮ್ಮ ಸೆಟ್ ಹುಡುಗರು ಇರ್ಬೋದು, ಲೈಟ್ ಹುಡುಗರು ಇರ್ಬೋದು, ಕ್ಯಾಮ್ರಾದವ್ರು ಇರ್ಬೋದು, ಯಾರು ಕೆಲಸ ಮಾಡ್ತಾರೋ ಇಲ್ವಾ, ಹೀರೋಯಿನ್ಗೋಸ್ಕರ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡೈರೆಕ್ಟ್ ಹೇಳಿದ್ರು ಕೆಲಸ ಮಾಡಲ್ಲ ಅವರು, ಹೀಗೆ ಹೇಳ್ಬಿಟ್ಟು ಯಾರು ಮಾಡಲ್ಲ ನಾಳೆಯಿಂದ. ನಮ್ಮ ಸೆಚ್ಚಿನ ಕ್ಯಾಪ್ಟನ್ ಸರ್, ತುಂಬ ಖುಷಿ ಆಗುತ್ತೆ ತುಂಬ ಪೇಷನ್ಸಲ್ಲಿ ನಮ್ಮನ್ನೆಲ್ಲ ಈ ಚೇಷ್ಟೆಗಳನ್ನೆಲ್ಲ ಸಹಿಸ್ಕೊಂಡು ನಮಗೆ ಬೈದೆ ಖುಷಿ ಖುಷಿಯಾಗಿ ನಗ್ ನಗ್ತಾ ಕೆಲಸ ಮಾಡ್ತಾರೆ ನಮ್ಮ ಜೊತೆ ಸರ್. ನಮ್ಮ ಹೊಗಳಿ ಅಂತ ಹಾಂ, ಅವ್ರದ್ದು ಸ್ವಲ್ಪ ದೀಪ್ಸ್ ಹೇಳ್ದಂಗೆ ಅವ್ರದ್ದು ಹೀಸ್ ಅ ವೆರಿ ಹ್ಯೂಮರಸ್ ಆ್ಯಂಡ್ ವೆರಿ ನೈಸ್ ಪರ್ಸನ್, ಸೊ ಅವ್ರದ್ದು ಸ್ವಲ್ಪ ಚೇಷ್ಟೆಗಳಿರುತ್ತೆ. ಬಟ್ ಸ್ಟಿಲ್ ಕೆಲಸ ಆಗ್ಬೇಕಾಗಿರುತ್ತೆ ಅಷ್ಟೇ. ನಮಗೆ ನಮ್ಗೊಂದು ಟಾರ್ಗೆಟ್ ಇರುತ್ತೆ, ಅದ್ರ ಜೊತೆಗೆ ಒಂದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ನೋಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಎಲ್ಲರೂ ಮನೆಯಿಂದ ಬೆಳಗ್ಗೆ ಬರ್ತೀವಿ, ರಾತ್ರಿ ಹೋಗ್ತೀವಿ. ಇದೊಂದು ಕುಟುಂಬ ಥರ ಜೊತೆ ಜೊತೆಲಿ ಕೆಲಸ ಮಾಡ್ಕೊಂಡು ನಗ್ನಾಗ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರ ಜೊತೆನೂ ಅವರಲ್ಲಿ ಒಂದಾಗಿ ಇರ್ತೀನಿ ಅಷ್ಟೇ. ಹೌದು, ಸೆಟ್ಟಲ್ ಇವರೇ ಫೇವ್ರೇಟು, ಇವ್ರ ಮುಂದೆ ಇದ್ದಾಗ ಅವ್ರಿದ್ದಾಗ ಅವ್ರ ಫೇವ್ರೇಟ್. ಎಲ್ಲರೂ ಫೇವ್ರೇಟೇ, ಎಲ್ಲರೂ ನಮ್ಮ ಟೆಕ್ನಿಷಿಯನಿಂದ ಕಲಾವಿದರಿಂದ ಎಲ್ಲರೂ ಫೇವ್ರೇಟೇ. ಎಲ್ಲರೂ ಜೊತೇಲಿ ಕೈ ಜೋಡ್ಸಿ ಕೆಲಸ ಮಾಡಿದ್ರೇ ನಾವೊಂದು ಸೆಟ್ನ ಪರಿಪೂರ್ಣವಾಗಿ ಖುಷಿ ಖುಷಿಯಾಗಿ ತೊಗೊಂಡೋಗೋಕೆ ಸಾಧ್ಯ. ಎಲ್ಲರೂ ಜೊತೇಲಿ ಚೆನ್ನಾಗೇ ಇದ್ದೀವಿ, ನಗ್ನಾಗ್ತಾ ಕೆಲಸ ಆದರೆ ನಮಗೂ ಖುಷಿಯಾಗುತ್ತೆ, ಅವರೂ ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಪರಿಚಯ ಆಯಿತು, ಸುಮಾರು ಜನ ಮಿಸ್ಸಿಂಗ್ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಯೋಗಿ ಸರ್ ಅವರು ಮಿಸ್ಸಿಂಗ್ ಇದ್ದಾರೆ ಇವತ್ತು. ತುಂಬ ಹೆಕ್ಟಿಕ್ ಶೂಟ್ಸ್ ನಡೀತಿದೆ, ಮಧ್ಯ ಎಲ್ಲರೂ ಇಷ್ಟು ನಗ್ನಗ್ತಾ ಕೆಲಸ ಮಾಡ್ತಿದ್ದೀವಿ, ಹಂಗೆ ನೋಡ್ಬೇಡಿ, ನಿಜವಾಗ್ಲೂ ನಗ್ನಗ್ತಾ ಕೆಲಸ ಮಾಡ್ತಿದ್ದೀವಿ. ಕರಿಮಣಿ, ಇಷ್ಟು ದಿನ ಕೊಟ್ಟಿರೋ ರೆಸ್ಪಾನ್ಸಿಗೆ ತುಂಬ ಥ್ಯಾಂಕ್ ಯು. ಇದೇ ಥರ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಕಲರ್ಸ್ ಕನ್ನಡದಲ್ಲಿ ರಾತ್ರಿ 9:30 ನಾವು ಬರ್ತೀವಿ, ಸೋಮವಾರದಿಂದ ಶುಕ್ರವಾರ. ಮಿಸ್ ಮಾಡಿದೆ ನೋಡಿ, ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಸಲ್ಲಿ ಬಂದು ಕಾಮೆಂಟ್ ಮಾಡ್ಬೋದು, ನಮಗೆ ತಿಳಿಸ್ಬೋದು ಹೇಗೆ ಬರ್ತಿದೆ ಕತೆ ಅಂತ. ಥ್ಯಾಂಕ್ ಯು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ. ಮುಂದೇನು ಈ ರೆಸ್ಪಾನ್ಸ್ ಜಾಸ್ತಿ ಆಗ್ತಾ ಹೋಗ್ಲಿ, ನಿಮ್ಮ ಪ್ರೋತ್ಸಾಹ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಸಾಹಿತ್ಯನ ಎನ್ಕರೇಜ್ ಮಾಡ್ತೀರಿ, ಥ್ಯಾಂಕ್ ಯು. ಸ್ವರೂಪ ನೋಡ್ತೇನೆ.